ಇವತ್ತು ಭಾರತೀಯ ಜನತಾ ಪಾರ್ಟಿ ಬಹಳ ಇಡೀ ರಾಜ್ಯದಲ್ಲಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಪ್ರತಿಭಟನೆ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ ಮತ್ತು ಜಮೀರ್ ಖಾನ್ ವಿರುದ್ಧ ಅಲ್ಲ. ಇವತ್ತು ಇಡೀ ಹಿಂದೂಗಳಿಗೆ ಅನ್ಯಾಯ ಮಾಡುತ್ತಿರುವಂತ ಈ ಕಾಂಗ್ರೆಸ್ನ ಮಾನಸಿಕತೆ ವಿರುದ್ಧ, ಕಾಂಗ್ರೆಸ್ನ ವಿರುದ್ಧ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಿದ್ದರಾಮಯ್ಯ ಅವರು ನಾನು ರೈತರ ಕುಟುಂಬದಿಂದ ಬಂದೆ ಅಂತ ಹೇಳುವಂತ ವ್ಯಕ್ತಿ ರೈತರ ಜಾಗವನ್ನ ಈ ರೀತಿ ಮೋಸವಾಗಿ ಕೊಳ್ಳೆ ಹೊಡಿಲಿಕ್ಕೆ ಹೊರಟಿದ್ದೀರಲ್ಲ. ಸಿದ್ದರಾಮಯ್ಯ ಅವರಿಗೆ ಸಹಕಾರವನ್ನು ಕೊಡ್ತಾ ಇರುವಂತ ಜಮೀರ್ ಅಹ್ಮದ್ ಇವರು ಈ ವಫ್ ಅಂತ ಹೇಳುವಂತ ಹೆಸರಿನಲ್ಲಿ ಸಾವಿರಗಟ್ಟಲೆ ಭೂಮಿಯನ್ನ, ಎಕರೆ ಭೂಮಿಯನ್ನ ಇವತ್ತು ಕಬಳಿಸುವಂತ ಕೆಲಸ ಕಾರ್ಯಗಳು ಮಾಡ್ತಾ ಇದೆ. ಇವತ್ತು ನಾನು ಸಂಸದರು ಹೇಳಿದಂತ ಮಾತನ್ನ ಉಲ್ಲೇಖ ಮಾಡಲ್ಲ, ಆದರೆ ಅದು ನನ್ನದೇ ಕ್ಷೇತ್ರದಲ್ಲಿ ಆದಂತಹ ಅನುಭವಗಳನ್ನು ಹೇಳ್ತೀನಿ. ಈ ಹಿಂದೆ ಕಳೆದ ಸರ್ಕಾರ ನಮ್ಮ ಇರುವಾಗ ಮಂಗಳೂರಿನ ಪ್ರಮುಖ ಎರಡು ಮಸೀದಿಯ ಆಡಳಿತ ಮಂಡಳಿಯವರು ನನ್ನ ಹತ್ರ ಬಂದರು. ಆ ಆಡಳಿತ ಮಂಡಳಿಯವರು ಕೇಳ್ತಾರೆ, ನಮ್ಮ ಮಸೀದಿ ವಕ್ಫ್ ಆಡಳಿತದ ವ್ಯವಸ್ಥೆ ಅಡಿಯಲ್ಲಿ ಇರುವಂತಹ ಮಸೀದಿ, ನಮ್ಮ ಮಸೀದಿಯ ಹೊರಗಡೆ ಇರುವಂತಹ ಅಂಗಡಿ ಮುಗ್ಗಟ್ಟುಗಳ ಬಾಡಿಗೆಯನ್ನ ಯಾರ್ಯಾರೋ ತಿಂತಾ ಇದ್ದಾರೆ, ಅದನ್ನ ಸರಿಪಡಿಸ್ಕೊಡಿ ಅಂತೇಳಿ ಶಾಸಕನಾಗಿ ನನ್ನ ಹತ್ರ ಬರ್ತಾರೆ. ನಾನು ಹೇಳಿದೆ ವಕ್ಫ್ ಅಂತ ಹೇಳಿದ ಸರ್ಕಾರಿ ವ್ಯವಸ್ಥೆ, ಹೌದು ನಮ್ಮ ವಕ್ಫ್ ಅಂತ ಹೇಳಿದ ಸರ್ಕಾರಿ ವ್ಯವಸ್ಥೆ, ಆದ್ರೆ ಯಾರು ಈ ಹಿಂದೆ ಇದ್ದ ಕಮಿಟಿಯವರು ಆ ಹಣವನ್ನ ಬಾಡಿಗೆಯನ್ನ ತಿಂತಾ ಇದ್ದಾರೆ, ಪುನರಪ್ಪಿ ನಮ್ಮ ಮಸೀದಿಯ ಸಮಿತಿಗೆ ತರಿಸ್ಕೊಡಿ ಅಂತೇಳಿ ಮನವಿ ಮಾಡ್ತಾರೆ. ಇವತ್ತು ನಾವು ಆದೇಶವನ್ನು ವಾಪಸ್ ಪಡ್ಕೊಂಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಯಾಕಾಗಿ ಪ್ರತಿಭಟನೆ ಮಾಡುತ್ತೆ? ಸಿದ್ದರಾಮಯ್ಯ ಅವರೊಂದು ಪ್ರಶ್ನೆಯನ್ನ ಕೇಳಿದರು, ಸ್ವಾಮಿ ಹಿಂದೂಗಳ ರೈತರ ಜಾಗವನ್ನ ನಿಮ್ಮಷ್ಟಕ್ಕೆ ನೀವು ವಕ್ಫ್ ಅಂತೇಳಿ ಮಾಡಿಬಿಟ್ಟು ಅವರು ಆ ಟ್ರಿಬ್ಯುನಲ್ಗೆ ಹೋಗಿ ಕಣ್ಣೀರು ಹಾಕುವಂತ ಪರಿಸ್ಥಿತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂತ ರೈತರ ಪರವಾಗಿ ಯಾರು ಇರ್ಬೇಕು? ನಾವು ಪ್ರತಿಭಟನೆ ಮಾಡಿಲ್ಲ ಅಂತ ಹೇಳಿದ್ರೆ ಪುಣ್ಯಾತ್ಮರೇ, ಕಳ್ಳ್ರೆ, ಈ ಆದೇಶ ನೀವು ಹಿಂದೆ ಪಡ್ಕೊಳ್ತಿದ್ರಾ? ಪಡ್ಕೊಳ್ಳಲ್ಲ, ನುಂಗಿ ನೀರು ಕುಡಿತಾ ಇದ್ರಿ. ಹಾಗಾಗಿ ಇವತ್ತು ಈ ಪ್ರತಿಭಟನೆ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರುವಂತ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದ ಜಿಲ್ಲೆಯಾಗಲಿ ಮಾಡ್ತಾ ಇದ್ದೀವಿ. ಇವತ್ತು ನಾನು ಒಂದು ಮಾತನ್ನ ಹೇಳಬೇಕು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಧ್ಯಮದವರಿಗೂ ಹೇಳ್ತೇನೆ, ನಿಮ್ಮ ಆಸ್ತಿ ಪಾಸ್ತಿಗಳು ನಿಮ್ಮ ಹೆಸರಿನಲ್ಲಿ ಇದೆಯಾ ನೋಡಿಕೊಳ್ಳಿ. 10 ವರ್ಷದ ಹಿಂದೆ RTC ಖಾತವನ್ನು ನೋಡಬೇಡಿ, ಇವತ್ತಿನ RTC ಖಾತವನ್ನು ನೋಡಿ, ಯಾರ ಹೆಸರಿನಲ್ಲಿ ಇದೆ ನೋಡಿ, ನಿಮ್ಮ ಹೆಸರಿನಲ್ಲಿ ಇದೆಯಾ, ನಿಮ್ಮ ಕುಟುಂಬದ ಹೆಸರಿನಲ್ಲಿ ಇದೆಯಾ, ಇನ್ಯಾರು ಕಳ್ಳ ಕಾಕರರು ಕಾಂಗ್ರೆಸ್ ದರೋಡೆಕೋರರ ಹೆಸರನ್ನು ಮಾಡಿದೆಯಾ ನೋಡಿಕೊಳ್ಳಿ. ರಾಮಯ್ಯರ ಈ ಒಂದು ಆಡಳಿತ ಜನರ ಮುಂದೆ ತರದೆ ಭಾರತೀಯ ಜನತಾ ಪಾರ್ಟಿ ಇನ್ನೇನು ಮಾಡಬೇಕು? ಅದಕ್ಕಾಗಿ ಇವತ್ತು ನಮ್ಮ ಸಂಸದರು ಕೂಡ ಹೇಳಿದ್ದಾರೆ, ನಾನು ಕೂಡ ಹೇಳ್ತೇನೆ, ಸಿದ್ದರಾಮಯ್ಯ ನಾಚಿಕೆ ಆಗಬೇಕು, ನಿಮಗೆ ಮಾನ ಮರ್ಯಾದೆ ಇದ್ರೆ ನಿಯತ್ತಾಗಿ ಜೀವನ ಮಾಡಿ, ಇಲ್ಲ ಅಂದ್ರೆ ಈ ಕ್ಲಾಕ್ ಟವರ್ ಎದುರುಗಡೆ ಬಂದು ಭಿಕ್ಷೆ ಬೇಡಿಕೊಂಡು ಜೀವನ ಮಾಡಿ. ಈ ರೀತಿ ಜನರ ದೋಚೆ ಮಾಡುವಂತ ಕೆಲಸ ಮಾಡಬೇಡಿ. ನಿಮಗೆ ತಾಕತ್ತಿದ್ರೆ ಇಷ್ಟು ವರ್ಷದಲ್ಲಿ ಏನೇನು ತಪ್ಪಾಗಿದೆ ಅದನ್ನು ಸರಿಪಡಿಸಿಕೊಳ್ಳಿ. ಒಂದು ಕಡೆಯಿಂದ ನಿಮ್ಮ ಹೆಂಡತಿ ಜಾಗವನ್ನು ಹೊಡಿತಾರೆ, ಇನ್ನೊಂದು ಕಡೆಯಿಂದ ಜಮೀನು ಹೊಡಿತಾರೆ, ಇನ್ನೊಂದು ಕಡೆಯಿಂದ ಇಲಾಖೆ ಎಲ್ಲ ಸಚಿವರು ಹೊಡಿತಾರೆ, ಪ್ರಿಯಾಂಕಾ ಖರ್ಗೆ ಹೊಡಿತಾರೆ, ಹಣ ಹೊಡೆದು ಜಾಗ ಹೊಡೆದು ಬಂದಂತ ವ್ಯಕ್ತಿಗಳಿಗೆ ನೀವು ಸನ್ಮಾನ ಮಾಡ್ತೀರಿ? ಯಾವ ಪುರುಷಾರ್ಥ ಸ್ವಾಮಿ ನಿಮ್ದು? ಇವತ್ತು ವಕ್ಫ್ ಅಂತ ಹೇಳುವಂತ ಕಾನೂನನ್ನ ಸರಿಪಡಿಸ್ಕೊಳ್ಬೇಕು. ರೈತರ ಭೂಮಿ ರೈತರಿಗಿರ್ಬೇಕು, ಜನರ ಭೂಮಿ ಜನರಿಗಿರ್ಬೇಕು ಅಂತೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಹೊಸತಾದ ಕಾನೂನು ನೀತಿಯನ್ನು ತರುವಾಗ ನೀವು ಕರ್ನಾಟಕ ರಾಜ್ಯವನ್ನ ಕೊಳ್ಳೆ ಹೊಡಿತಾ ಇದ್ದೀರ. ಅದಕ್ಕಾಗಿ ನಾನು ಇವತ್ತು ಆಗ್ರಹ ಮಾಡ್ತೇನೆ, ಸಂಸದರು ಹೇಳಿದಾಗ ಈ ಪ್ರತಿಭಟನೆ ಇಲ್ಲಿ ನಿಲ್ಲಲ್ಲ, ರೈತರ ಮನೆ ಮನೆಗೆ ಮುಟ್ತದೆ, ಪ್ರತಿಯೊಂದು ಹಿಂದುವಿನ ಮನೆ ಮನೆ ಮುಟ್ತದೆ. ಅದರ ಮುಖಾಂತರ ಜನರು ನಿಮ್ಮನ್ನ ಎತ್ತಿ ತೆಗೆದು
ಆ ಅರಬ್ಬಿ ಸಮುದ್ರಕ್ಕೆ ಬಿಸಾಡುವ ರೀತಿಯ ವಾತಾವರಣ ನಿರ್ಮಾಣಕ್ಕಾಗುತ್ತಿದೆ. ಅದಕ್ಕಾಗಿ ಹೇಳ್ತಾರೆ, ಇದಕ್ಕೆ ಕಾಯಬೇಡಿ, ಎತ್ತಿ ಅರಬ್ಬಿ ಸಮುದ್ರಕ್ಕೆ ನಿಮಗೆ ಬಿಸಾಡುವ ಮುಂಚೆ ರಾಜೀನಾಮೆ ಬಿಟ್ಟು ಹೋಗಿ, ರಾಜೀನಾಮೆ ಕೊಟ್ಟು ಹೋಗಿ. ನೀವು ಆಡಳಿತ ಮಾಡುವುದಲ್ಲ, ಕಳ್ಳರು ನೀವು, ಕಳ್ಳರು. ಇವತ್ತು ಒಪ್ಕ್ ಅಂತೇಳಿ ಸರ್ಕಾರದಲ್ಲಿರುವಂತ ಕಂದಾಯ ಭೂಮಿಯನ್ನ ಪ್ರಾಥಮಿಕವಾಗಿ ಒಪ್ಕ್ ಮಾಡ್ತಾರೆ. ಕಂದಾಯ ಭೂಮಿ ಇದ್ದದನ್ನ ಒಪ್ಕ್ ಮಾಡಿ ಅದರ ನಂತರ ಒಪ್ಕ್ ಆಡಳಿತ ಅಂತೇಳಿ ಯಾರ್ಯಾರ ಹೆಸರಲ್ಲಿ ವರ್ಗಾವಣೆ ಆಗ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲಿ ಕೋಟ್ಯಾನುಗಟ್ಟಲೆ ಕೋಟಿಗಟ್ಟಲೆ ಇರುವಂತ ಬೆಲೆ ಬಾಳುವ ಆಸ್ತಿ, ಸರ್ಕಾರಿ ಆಸ್ತಿ, ಅದರ ಲಾಭಾಂಶವನ್ನ ಯಾರ್ಯಾರು ಪಡ್ಕೊಂಡು ಕೋರ್ಟಿನಲ್ಲಿ 52,000 ಕೇಸುಗಳು ಬಾಕಿ ಇದೆ. ಇವತ್ತು ಈ ವಕ್ಫ್ ಸಂಬಂಧಪಟ್ಟದ್ದು ಇತ್ತೀಚಿನ ದಿನಗಳಲ್ಲಿ ಎಷ್ಟಾಗಿದೆ ಗೊತ್ತಿಲ್ಲ. ಆದ್ರೆ ಈ ಹಿಂದೆ 52,000 ಕೇಸುಗಳು ಇಡೀ ರಾಜ್ಯದಲ್ಲಿ ವಕ್ಫ್ ಪರವಾಗಿರುವಂತಹ ಭೂಮಿಗಳ ಕೇಸ್ ನಡೀತಾ ಇದೆ. ಯಾರ್ಯಾರು ಕುಂಡು ಮುಸಲ್ಮಾನರು ಇದನ್ನು ತಿಂದು ತಿಂದಿದ್ದಾರೆ. ಈಗ ಜಮೀರ್ ಅದನ್ನ ತಿನ್ಲಿಕ್ಕೆ ಹೋಗಿದ್ದಾನೆ, ತಿಂದು ತೇಗಬೇಕು ಅಂತೇಳಿ ಕಾಣ್ತಾನೆ. ಆದ್ರೆ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಬಿಡಲ್ಲ. ಈ ಹೋರಾಟ ಮಾಡ್ತಾ ಜಮೀರ್ನ ಕುರ್ಚಿಯಿಂದ ತೆಗೆದು ಬಿಸಾಡುವ ತನಕ, ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ತನಕ ಭಾರತೀಯ ಜನತಾ ಪಾರ್ಟಿ ವಿರಮಿಸಲ್ಲ. ನಮ್ಮ ಪ್ರತಿಭಟನೆ ಮನೆ ಮನೆಗೆ ಮುಟ್ಟಿಸ್ತೇವೆ. ನಾವು ಬಿಸಾಡ್ಲಿಕ್ಕೆ ಆಗಿಲ್ಲ ನಿಮ್ಮನ್ನ ಅಂತ ಹೇಳಿದ್ರೆ, ಈ ರಾಜ್ಯದ ಜನತೆ ನಿಮ್ಮನ್ನ ತೆಗೆದು ಬಿಸಾಡಿದರೆ, ಈ ಬೇರೆ ಬೇರೆ ದೇಶದಲ್ಲಿ ಯಾವ ರೀತಿಯಲ್ಲಿ ಪ್ರಧಾನಮಂತ್ರಿ ಅಥವಾ ಬೇರೆ ಬೇರೆ ದೇಶದಲ್ಲಿ ಅಲ್ಲಿ ಅಧ್ಯಕ್ಷರು ಅನುಭವಿಸಿದಂತಹ ಕಥೆ ಇನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯಗೆ ಆಗುತ್ತೆ ಅಂತ ಮಾತನ್ನ ಹೇಳ್ತಾ, ಇವತ್ತಿನ ಪ್ರತಿಭಟನೆ ಇನ್ನು ಮುಂದೆ ಇನ್ನಷ್ಟು ದೊಡ್ಡ ರೀತಿಯಲ್ಲಿ ನಮ್ಮ ಜಿಲ್ಲೆಯ ಅಧ್ಯಕ್ಷರು, ನಮ್ಮ ಸಂಸದರು, ಶಾಸಕ, ಎಲ್ಲ ಮಿತ್ರಗಳು, ನಾವು ಮಂಡಲದ ಅಧ್ಯಕ್ಷರು ಸೇರಿಕೊಂಡು ಮನೆ ಮನೆಗೆ ಮುಟ್ಟಿಸುವಂತಹ ಕೆಲಸ ಕಾರ್ಯಗಳು ಮಾಡ್ತೀವಿ. ಅದರ ಮಧ್ಯದಲ್ಲಿ ಈ ಪ್ರತಿಭಟನೆ ಪ್ರಾರಂಭಿಕ ಹಂತ, ಮುಂದಿನ ಹಂತ ಇನ್ನಷ್ಟು ದೊಡ್ಡ ರೀತಿಯಲ್ಲಿ ಇದೆ ಅಂತ ಹೇಳೋದು ಹೇಳ್ತಾ, ಏ ಪೊಲೀಸ್ ಅಣ್ಣ, ನೀವು ವಿಡಿಯೋ ತೆಗಿಬೇಡ, ನೀವು ನಿಮ್ಮ ಮನೆ ಜಾಗ ನಿಮ್ಮ ಹೆಸರಲ್ಲಿ ಇದೆಯೋ, ಒಪ್ಪಿಗೆ ಹೋಗಿದ್ದು ನೋಡೋದು. ಅದಕ್ಕಾಗಿ ಹೇಳ್ತೀನಿ, ಪೊಲೀಸ್ ಇರ್ಬೋದು ಅಥವಾ ಮಾಧ್ಯಮದವರು ಇರ್ಬೋದು, ದಯವಿಟ್ಟು ಸಿದ್ದರಾಮಯ್ಯ ಹೇಳಿದ್ದಾರೆ, ನಿಮ್ಮೇನು ಅಧಿಕಾರಿ ಇದೆ ಹೇಳಿದ್ದಾರೆ ಅಂತೇಳಿ ನೀವು ಕೇಳಲಿಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ಯನ್ನ ಕೂಡ ನುಂಗುವಂತ ಕಳ್ಳ ಕದೀಮ ಮುಖ್ಯಮಂತ್ರಿ ಆಗಿದ್ದಾರೆ ಅಂತೇಳುವಂತ ಮಾತನ್ನು ಹೇಳ್ತಾ ಶುಭವನ್ನ ಕೊಡ್ತೇನೆ.